नमस्कार नानु पल्लवी ईगिन जयमानदल्ली सरकारी नौकरी अंद्रे साकु हण कोडलु ना मुंदे नी मुंदे अंतारे इंत जन एल्ली इर्तारो अल्ली मोस माडो जन इद्दे इर्तारे हीगागी विजयपुर अक्कमहादेवी महिला विश्वविद्यालयदल्ली नौकरी कोडिसुव वंचने बेळकिगे बंदिदे एंदु एसपी आनंद कुमार तिळिसिदरु। विजयपुर नगर मध्यमगोष्ठी उद्देशी मतना एसपी एच डी आनंद कुमार कर्नाटक राज्य अक्कमहादेवी महिला विश्वविद्यालय विजयपुर पत्रिका प्रकटन यार यार अपरिचित व्यक्ति विश्वविद्यालय लाछन फोटो हेसर दुर्बल्के ना विश्वविद्यालय नौकरी को रीत अक्रम पत्र रेडीमी सार्वजनिक मोसमु कहते इन्नु इंत प्रकरण बेळकिगे बंद्रे समीपद पोलीस ठाणा अथवा 112 गे करे माडुवंते एसपी आनंद कुमार मनवी माडिद्रु। कर्नाटक राज्य अक्कमहादेवी महिला यूनिवर्सिटी विजयपुर इवर ओंदु पत्रिका प्रकटणेयन्न माडि यारो अपरिचित व्यक्तिगळु ई विश्वविद्यालयद लांचन हेसरु इवुगळन्न दुर्बळके माडिकोंडु ವಿಶ್ವವಿದ್ಯಾನಿಲಯದಲ್ಲಿ ನಾವು ನೌಕರಿಯನ್ನ ಕೊಡುಸ್ತೇವೆ ಅನ್ನುವಂತ ರೀತಿನಲ್ಲಿ ಅಕ್ರಮವಾಗಿ ಪತ್ರಗಳನ್ನು ತಯಾರು ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರುವಂತದ್ದು ಮೋಸ ಮಾಡ್ತಾ ಇರುವಂತದ್ದು ಕಂಡುಬಂದಿದೆ। ಈ ಹಿನ್ನೆಲೆಯಲ್ಲಿ ಎಚ್ಚರಿಕೆ ವಹಿಸಿ ಅಂತ ಹೇಳಿ ಈ ವಿಶ್ವವಿದ್ಯಾಲಯದ ಕುಲಸಚಿವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದಾರೆ। ಮತ್ತು ಆ ರೀತಿ ಮೋಸಕ್ಕೆ ಒಳಗಾದಂತ ಪಕ್ಷದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಹೋಗಿ ನೀವು ದೂರು ದಾಖಲಿಸಿ ಅನ್ನುವಂತ ರೀತಿಯಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ। ಪತ್ರಿಕಾ ಪ್ರಕಟಣೆಯನ್ನು ನೋಡಿದ ನಂತರ ನಾನು ಸಾರ್ವಜನಿಕರಿಗೆ ತಿಳಿಸುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ನೀವು ಅಪರಿಚಿತ ವ್ಯಕ್ತಿಗಳಾಗಿರಬಹುದು ಅಥವಾ ನಾನು ಯಾ ವಿಶ್ವವಿದ್ಯಾಲಯದ ಅಧಿಕಾರಿ ಅಂತ ಹೇಳಿ ಹೇಳಿಕೊಂಡು ನಿಮಗೆ ಅಕ್ರಮವಾಗಿ ನೌಕರಿ ಕೊಡಿಸೋದಾಗಿ ಅಮಿಷವನ್ನ ಒಡ್ಡಿದಂತ ಪಕ್ಷದಲ್ಲಿ ದಯಮಾಡಿ ಯಾವುದೇ ಹಣದ ವ್ಯವಹಾರವನ್ನ ಅವರೊಟ್ಟಿಗೆ ಮಾಡೋದಕ್ಕೆ ಹೋಗಬೇಡಿ। ನಿಮಗೆ ಆ ರೀತಿ ಏನಾದರು ಅನುಮಾನ ಬಂದಂತ ಪಕ್ಷದಲ್ಲಿ ಪ್ರಪ್ರಥಮವಾಗಿ ಈ ನೌಕರಿಗಾಗಿ ಹಣ ನೀಡುವಂತದ್ದೇ ದೊಡ್ಡ ಅಕ್ರಮ ಚಟುವಟಿಕೆ, ಅದನ್ನು ಮಾಡೋದು ತಪ್ಪಿದೆ। ಅದರ ಜೊತೆಗೆ ಆ ರೀತಿ ನಿಮಗೆ ಯಾರಾದರೂ ಅಮಿಷವನ್ನು ಒಡ್ಡಿದಂತ ಪಕ್ಷದಲ್ಲಿ ತತ್ಕ್ಷಣವೇ ನೀವು ಸಮೀಪದ ಪೊಲೀಸ್ ಠಾಣೆಗಾಗಲಿ ಅಥವಾ ನಮ್ಮ ತುರ್ತು ಹೆಲ್ಪ್ ಲೈನ್ 112 ERSS ಏನಿದೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಅದಕ್ಕೆ ಫೋನ್ ಮಾಡಿದಂತ ಪಕ್ಷದಲ್ಲಿ ನಮ್ಮ ಪೊಲೀಸರು ನಿಮ್ಮ ಸಹಾಯಕ್ಕೆ 24 hours ಲಭ್ಯ ಇರ್ತಾರೆ। ಅವರು ಬಂದು ನಿಮ್ಮ ಸಹಾಯ ಮಾಡ್ತಾರೆ। ಜೊತೆಗೆ ನಿಮಗೆ ಯಾವುದೇ ಕ್ಲಾರಿಫಿಕೇಶನ್ ಬೇಕಾದಂತ ಪಕ್ಷದಲ್ಲಿ ವಿಶ್ವವಿದ್ಯಾಲಯದ ಕೇಂದ್ರ ಕಚೇರಿಗೆ ಹೋಗಿ ನೀವು ವೆರಿಫೈ ಕೂಡ ಮಾಡಬಹುದಾಗಿದೆ। ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಅಪರಿಚಿತ ವ್ಯಕ್ತಿಗಳ ಒಟ್ಟಿಗೆ ಈ ರೀತಿಯ ವ್ಯವಹಾರವನ್ನು ಮಾಡಿ ಹಣವನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ। ಈ ರೀತಿ ಅಕ್ರಮ ಚಟುವಟಿಕೆ ಮಾಡ್ತಾ ಇರುವಂತ ವ್ಯಕ್ತಿಗಳು ಅಮಿಷವೊಡ್ತಾ ಇರುವಂತ ವ್ಯಕ್ತಿಗಳು ನಿಮಗೆ ಕಂಡುಬಂದಂತ ಪಕ್ಷದಲ್ಲಿ ದಯಮಾಡಿ ತಕ್ಷಣವೇ ಸಮೀಪದ ಪೊಲೀಸ್ ಠಾಣೆಗಾಗಲಿ ಪೊಲೀಸ್ ಕಂಟ್ರೋಲ್ ರೂಮ್ಗಾಗಲಿ ಅಥವಾ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ಗಾಗಲಿ ದಯವಿಟ್ಟು ಕಾಲ್ ಮಾಡಿ ತಿಳಿಸಿ ಈಗಾಗಲೇ ಮೋಸ ಹೋಗಿರುವಂತವರು ಕೂಡ ದೂರನ್ನು ದಾಖಲಿಸಬಹುದು।